ನಾನಿವತ್ತು ನಿಮ್ಮ ಮುಂದೆ 1930 to 1940 ತೆರೆ ಕಂಡಂತಹ ಒಂದಿಷ್ಟು ಮುಖ್ಯ ಚಿತ್ರಗಳ ಲಿಸ್ಟ್ ಅನ್ನು ತಂದಿದ್ದೇನೆ. 1934 ಸತಿ ಸುಲೋಚನ ತೆರೆ ಕಾಣುತ್ತೆ. ವೈ ವಿ ರಾವ್ ಅವರ ನಿರ್ದೇಶನ, ಸುಬ್ಬಯ್ಯ ನಾಯ್ಡು, ತ್ರಿಪುರಾಂಭ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ನಾಗೇಂದ್ರ ರಾವ್ ಅವರ ಸಂಗೀತವಿದ್ದು ಸೌತ್ ಇಂಡಿಯಾ ಮೂವಿ ಟೌನ್ ಸಂಸ್ಥೆ ನಿರ್ಮಾಣ ಮಾಡುತ್ತೆ. ಇದು ಕನ್ನಡದ ಮೊದಲ ಟಾಕಿ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಅದೇ ವರ್ಷದಲ್ಲಿ ಭಕ್ತ ಧ್ರುವ ಅನ್ನುವಂತಹ ಚಲನಚಿತ್ರ ತೆರೆ ಕಾಣುತ್ತೆ. ವರ್ಷವಂತ ಆಲ್ಟೇಕರ್ ಅವರ ನಿರ್ದೇಶನದಲ್ಲಿ, ಹಾರ್ಮೋನಿಯಂ ಶೇಷಗಿರಿ ರಾವ್ ಅವರ ಸಂಗೀತದಲ್ಲಿ, ಜಯವಾಣಿ ಟಾಕಿ ಸಂಸ್ಥೆಯ ನಿರ್ಮಾಣದಲ್ಲಿ ಈ ಚಿತ್ರ ತಯಾರಾಗುತ್ತೆ. ಇದು ಮೊದಲು ಚಿತ್ರೀಕರಣವಾದಂತಹ ಕನ್ನಡದ ಟಾಕಿ ಚಿತ್ರ. 1935 ಸದಾರಮೆ ಚಿತ್ರ ತೆರೆ ಕಾಣುತ್ತೆ. ರಾಜ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ, ಪಾಪಣ್ಣ ಅವರ ಸಂಗೀತ, ಗುಬ್ಬಿ ವೀರಣ್ಣ ಅವರ ನಿರ್ಮಾಣದಲ್ಲಿ ಈ ಚಿತ್ರ ತೆರೆ ಕಾಣುತ್ತೆ. 1936 ಸಂಸಾರ ನೌಕ ತೆರೆ ಕಾಣುತ್ತೆ. ಎಚ್ ಎಲ್ ಎನ್ ಸಿಂಹ ಅವರ ನಿರ್ದೇಶನದಲ್ಲಿ ಬಂತುಲು, ರಾಜಮ್ಮ, ಡಿಕ್ಕಿ ಮಾಧವರಾವ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ದೇವಿ ಫಿಲಂ ಸಂಸ್ಥೆಯ ನಿರ್ಮಾಣವಿದೆ. ಅದೇ ವರ್ಷದಲ್ಲಿ ಕೆಪಿ ಭಾವೆ ಅವರ ಚಿರಂಜೀವಿ ಅನ್ನುವಂತಹ ಚಿತ್ರ ತೆರೆ ಕಾಣುತ್ತೆ. ಕ್ಯಾನರಿ ಸ್ಟಾಕಿಸ್ ಅವರ ನಿರ್ಮಾಣದಲ್ಲಿ, ಹಾರ್ಮೋನಿಯಂ ಶೇಷಗಿರಿ ರಾವ್ ಅವರ ಸಂಗೀತದಲ್ಲಿ ದೇವುಡು, ಶಾರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. 1937 ಪುರಂದರದಾಸ ಚಿತ್ರ ತೆರೆ ಕಾಣುತ್ತೆ. ಬಿ ಚಾವನ್ ಅವರ ನಿರ್ದೇಶನದಲ್ಲಿ, ದೇವಿ ಫಿಲಂ ಸಂಸ್ಥೆಯ ನಿರ್ಮಾಣದಲ್ಲಿ ಈ ಚಿತ್ರ ತೆರೆ ಕಾಣುತ್ತೆ. ಅದೇ ವರ್ಷದಲ್ಲಿ ರಾಜಾಸುಯ ಯಾಗ ಅನ್ನುವಂತಹ ಚಿತ್ರ ತೆರೆ ಕಾಣುತ್ತೆ. ಪದ್ಮನಾಭ ಶಾಸ್ತ್ರಿ ಅವರ ಸಂಗೀತ, ಟಿ ದ್ವಾರಕನಾಥ್ ಅವರ ನಿರ್ದೇಶನ, ಮೈಸೂರು ಸೌಂಡ್ ಸ್ಟುಡಿಯೋಸ್ ಅವರ ನಿರ್ಮಾಣದಲ್ಲಿ ಈ ಚಿತ್ರ ತಯಾರಾಗಿರುತ್ತೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಈ ಚಾನೆಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.